ಹಾಯ್ ಹಲೋ ನಮಸ್ಕಾರ, ನೈನ್ ಲೈವ್ ವಾಹಿನಿಯ ವೀಕ್ಷಕರಿಗೆ ನೈನ್ ಲೈವ್ ಶುಚಿ ರುಚಿ ಕುಕ್ಕಿಂಗ್ ವಿತೌಟ್ ಫೈರ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಇವತ್ತು ಕೂಡ ಈ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಒಬ್ಬ ವಿಶೇಷ ಅತಿಥಿ ಬಂದಿದ್ದಾರೆ. ಅವರು ಕೂಡ ಅಡುಗೆ ಮಾಡುವ ಹವ್ಯಾಸ ಉಳ್ಳವರು. ಬನ್ನಿ ವೀಕ್ಷಕರೇ, ಅವರು ಇವತ್ತು ಯಾವ ಐಟಮ್ ಮಾಡಿ ನಮಗೆ ಕೊಡ್ತಿದ್ದಾರೆ ಅಂತ ಹೇಳಿ ನೋಡೋಣ, ಕೇಳೋಣ. ಬನ್ನಿ ಮೊದಲಿಗೆ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ವೀಕ್ಷಕರೇ, ಇವರು ಸಾರಿಕಾ ನವೀನ್ ಜಕ್ಲಿ ಅಂತ. ಮೇಡಮ್, ತಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಮೊದಲಿಗೆ ಅವರ ಪರಿಚಯ ಕೇಳೋಣ. ಸಾರಿಕಾ ಅವರೇ, ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ ಕೊಡುವುದಾದರೆ? ನನ್ನ ಹೆಸರು ಸಾರಿಕಾ ನವೀನ್ ಜಕ್ಲಿ ಅಂತ. ನಾನು ಹೌಸ್ ವೈಫು, ನನಗಿಬ್ಬರು ಹೆಣ್ಮಕ್ಕಳು. ನಮ್ಮ ಮನೆಯವರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಗುಡಿಗೆರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಓಕೆ, ಬನ್ನಿ ವೀಕ್ಷಕರೇ, ಅವರು ಯಾವ ಐಟಮನ್ನು ನಮಗೆ ಇವತ್ತು ಮಾಡಿ ತೋರಿಸೋರಿದಾರ ಅಂತ ಅವರಿಗೆ ಕೇಳೋಣ. ಮೇಡಮ್, ಇವತ್ತು ಯಾವ ವಿಶೇಷ ಐಟಮ್ ನಮ್ಮ ವೀಕ್ಷಕರಿಗೆ ನೀವು ತೋರಿಸೋರದಿರ ಮಾಡಿ? ಉತ್ತರ ಕರ್ನಾಟಕದ ಸ್ಪೆಷಲ್ ಕಚ್ಚಾ ಅವಲಕ್ಕಿ ಅಂತ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಇವತ್ತು. ಓಕೆ, ಅದಕ್ಕೆ ಬೇಕಾಗಿದ್ದ ಸಾಮಗ್ರಿಗಳು? ಅದಕ್ಕೆ ಬೇಕಾಗಿರೋದು ಫಸ್ಟು ಅವಲಕ್ಕಿ. ಓಕೆ, ಯಾವ ಅವಲಕ್ಕಿ ಮೇಡಮ್ ಅದು? ಇದು ಪೇಪರ್ ಅವಲಕ್ಕಿ ಅಂತ. ಓಕೆ, ಪೇಪರ್ ಅವಲಕ್ಕಿ ಎಷ್ಟಿದೆ? ಇದು ಎರಡು ಬೌಲ್ ಇದೆ. ಎರಡು ಬೌಲ್? ಎರಡು ಬೌಲ್ ಅವಲಕ್ಕಿ ಇದೆ. ಓಕೆ, ಆಮೇಲೆ ಅದಕ್ಕೆ ಡೆಕೋರೇಷನ್ಗೆ ಸೇವು. ಓಕೆ, ಆಮೇಲೆ ಕಾಯ್ತುರಿ. ಓಕೆ, ಸ್ವಲ್ಪ ಸಕ್ಕರೆ. ಓಕೆ, ಕೊತ್ತಂಬರಿ. ಓಕೆ, ಸಾಲ್ಟು, ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಆಮೇಲೆ ಹಸಿಮೆಣಸಿನ್ಕಾಯಿ. ಓಕೆ, ಈರುಳ್ಳಿ, ಆಮೇಲೆ ಇದು ಶೇಂಗಾ ಕರಿದಿದ್ದು. ಓಕೆ, ಕರ್ದು ತಂದಿದ್ದೀರ? ಹೌದು, ಕರ್ದಿದ್ದ ಶೇಂಗಾ ಅಂತೆ. ಹಾಂ, ಆಮೇಲೆ ನಿಂಬೆಹಣ್ಣು, ಕರಿಬೇವು, ಟೊಮೆಟೊ. ಓಕೆ, ಟೊಮೆಟೊ ಎಷ್ಟು, ಉಳ್ಳಾಗಡ್ಡಿ ಎಷ್ಟು, ಎಲ್ಲದಕ್ಕೆ ಎಷ್ಟೆಷ್ಟು ಬೇಕಾಗುತ್ತೆ ಮೇಡಮ್? ಅದನ್ನು ಚಾಪ್ ಮಾಡ್ತಾ ಹೇಳ್ತೀನಿ. ಓಕೆ, ಚಾಪ್ ಮಾಡ್ತಾ ಹೇಳ್ತೀನಿ, ಮಾಡೋ ವಿಧಾನ ಹೇಳ್ಬೋದು. ಹಾಂ ಸರಿ, ಒಂದು ಆನಿಯನ್ ಫಸ್ಟ್ ಚಾಪ್ ಮಾಡ್ಕೊಳ್ಳೋಣ. ಓಕೆ, ನಿಮ್ಮದು ಜಾಯಿಂಟ್ ಫ್ಯಾಮಿಲಿನೋ ನ್ಯೂಕ್ಲಿಯರ್ ಫ್ಯಾಮಿಲಿ ಮೇಡಮ್? ನಮ್ಮದು ಜಾಯಿಂಟ್ ಫ್ಯಾಮಿಲಿ. ಹಾಂ, ಜಾಯಿಂಟ್ ಫ್ಯಾಮಿಲಿ ಅಂದರೆ ಎಷ್ಟು ಜನ ನೀವೆಲ್ಲ ಮನೆಯಲ್ಲಿ? ನಾನು, ನನ್ನ ಹಸ್ಬೆಂಡು, ನಮ್ಮ ಅತ್ತೆ, ನಮ್ಮ ಮಾವ, ಆಮೇಲೆ ನಮ್ಮ ನೆಗೆನಿ, ನಮ್ಮ ಭಾವ, ಅವ್ರಿಗೊಬ್ಬ ಮಗ. ಓಕೆ, ದೊಡ್ಡ ಕುಟುಂಬನೇ. ಹಾಂ, ದೊಡ್ಡ ಕುಟುಂಬನೇ. ಹೇಗೆ ಎಲ್ಲರು ಕೂಡಿ? ಚೆನ್ನಾಗಿ ಚೆನ್ನಾಗಿದೆ. ಓಕೆ, ನಾದಿನಿ ಇಲ್ವಾ? ನಾದಿನಿ ಇದ್ದಾರೆ, ಬಟ್ ಇಲ್ಲಿ ನಮ್ಮ ಜೊತೆ ಇಲ್ಲ, ಅವ್ರು ಬೇರೆ ಇದ್ದಾರೆ. ನಾದಿನಿ ಅನ್ಕೊ ಮದುವೆ ಮಾಡ್ಕೊಂಡು ಹೋಗಿರ್ತಾರೆ, ನಾ ಕೇಳಿದೆ. ಬೇರೆ ಇದ್ದಾರೆ ಅವರು. ಹಾಂ, ನಾವಿರೋದು ಇಷ್ಟು ಜನ. ಹೇಗೆ ಅತ್ತೆ ಮಾವ ನಿಮ್ಮ ಜೊತೆ? ಹಾಂ, ಎಲ್ಲರೂ ಚೆನ್ನಾಗಿದ್ದಾರೆ. ಹಾಂ, ಏನು ಪ್ರಾಬ್ಲಮ್ ಇಲ್ಲ, ನಮ್ಮನ್ನು ಮಗಳ ಥರನೇ ಟ್ರೀಟ್ ಮಾಡ್ತಾರೆ. ಓಕೆ, ಸೊಸೆ ಥರ ಅಂತ ನೋಡಲ್ಲ, ಮಗಳ ಥರ ಅಂತಲೇ ಟ್ರೀಟ್ ಮಾಡ್ತಾರೆ. ಚೆನ್ನಾಗಿದೆ, ಅದೇ ಒಳ್ಳೆಯದು. ಹಾಂ, ಮಗಳಂತೆ ಟ್ರೀಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಕೂಡು ಕುಟುಂಬ ಅಂದ್ಕೊಳ್ಳೆ, ಎಲ್ಲರೂ ಕೂಡಿ ಚೆನ್ನಾಗಿ ಪಾಕೊಂಡು ಹೋದರೆ ಚೆನ್ನಾಗಿರುತ್ತೆ ಫ್ಯಾಮಿಲಿ. ಇದು ಇನ್ನೊಂದು ಈರುಳ್ಳಿ, ಎರಡು ಬೌಲ್ ಅವಲಕ್ಕಿ ಇದೆಯಲ್ಲ, ಅದಕ್ಕೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ. ಓಕೆ, ಚಿಕ್ಕದು ಮಾಡ್ತಿದ್ದಾರೆ ಅದನ್ನು. ನಿಮ್ಮನೆ ಗೆಣೆ ನಿಮ್ಮ ಜೊತೆ ಹೊಂದ್ಕೊಂಡು ಹೋಗ್ತಾರೆ? ಹಾಂ, ಹೊಂದ್ಕೊಂಡು ಹೋಗ್ತಾರೆ. ಇಬ್ಬರು ಸೇರಿ ಮಾಡ್ಕೊಂಡು ಹೋಗ್ತೀವಿ. ಮಗ ಅಂದರೆ ಅವರಿಗೆ ಎಷ್ಟು ದೊಡ್ಡವನಿದ್ದಾನೆ? ಅವನದು ಈಗ ಪಿ ಯು ಸಿ ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗಿದೆ. ಓಕೆ, ಇವಾಗ ಸಿ ಇ ಟಿ ರಿಸಲ್ಟ್ ಬಂದಿದೆ, ಕೌನ್ಸಿಲಿಂಗಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಓಕೆ, ವೆರಿ ಗುಡ್. ಮಗಳು, ನಿಮ್ಮ ಮಕ್ಕಳು ಎಷ್ಟು ದೊಡ್ಡವರು? ನನ್ನ ಮಗಳು ಒಬ್ಬಳು 6th standard. ಓಕೆ, ಇನ್ನೊಬ್ಳು ಇವಾಗ ಇನ್ನ 6th month ಅವಳಿಗೆ. ಓಹೋ, ಒಬ್ಳು 6th standard, ಇನ್ನೊಬ್ಳು 6th month. ಮಗು ಕರ್ಕೊಂಡು ಮಾಡ್ತೀರಾ ಅಡುಗೆ ಎಲ್ಲ? ಮಾಡ್ತೀನಿ. ಮತ್ತೆ ಮನೆಯವರು ಸಬ್ ಇನ್ಸ್ಪೆಕ್ಟರ್ ಅಂದ್ರಲ್ಲ, ಹೇಗೆ ಜೀವನ? ಟೈಮ್ ಕೊಡ್ತಾರೆ, ಕೆಲವು ಸಲ ಬ್ಯುಸಿ ಇರ್ತಾರೆ, ಕೆಲವು ಸಲ ಟೈಮ್ ಕೊಡ್ತಾರೆ, ಹಂಗೇನಿಲ್ಲ. ನಾವು ಅಡ್ಜಸ್ಟ್ ಆಗ್ತೀವಿ, ಅವರು ಅಡ್ಜಸ್ಟ್ ಆಗಿ ಹೋಗ್ತಾರೆ. ಪೊಲೀಸರು ಅಂದರೆ ಮತ್ತೆ ಆಗೇ ಇಲ್ಲ, ಕರ್ತವ್ಯ ಭಾಳ ಮುಖ್ಯ. ಮುಖ್ಯ, ಅವರೆಲ್ಲ ನೋಡ್ಕೋತಾರೆ ಅಂತೇಳಿ ನಮ್ಮಂಥ ಜನರು ನೆಮ್ಮದಿಯಿಂದ ಮಲ್ಕೋತೀವಿ ಮನೆಯಲ್ಲಿ. ಹೌದು, ಗುಡ್, ಗ್ರೇಟ್ ಪಾ. ಈಗ ಟೊಮ್ಯಾಟೊ ಚಾಪ್ ಮಾಡ್ಕೊಳ್ಳೋಣ. ಎರಡು ಬೌಲ್ ಅವಲಕ್ಕಿಗೆ, ಪೇಪರ್ ಅವಲಕ್ಕಿಗೆ ಎರಡು ಆನಿಯನ್ಸ್ ಚಾಪ್ ಮಾಡಿಕೊಂಡ್ರು. ಈಗ ಎರಡು ಟೊಮೆಟೊ, ಈಗ ಎರಡು ಟೊಮೆಟೊ, ಎರಡು ಟೊಮೆಟೊ ಚಾಪ್ ಮಾಡ್ತಿದ್ದಾರೆ. ಮಗಳು ಹೆಂಗೆ ಓದ್ತಾಳೆ? ಚೆನ್ನಾಗಿ ಓದ್ತಾಳೆ ಅವಳು. ಹೇಗೆ, ಚೂಟಿ ಅದಾಳೆ? ಆಕ್ಟಿವ್ ಅದಾಳೆ. ಆಕ್ಟಿವ್ ಇದ್ದಾಳೆ. ಮಗಳು 6th standard ಅಂದರೆ ಹೇಗೆ ಓದ್ತಿದ್ದಾಳೆ? ಚೆನ್ನಾಗಿ ಓದ್ತಾಳೆ. ಚೆನ್ನಾಗಿ ಚೂಟಿ ಚೂಟಿ. ಮತ್ತು 6 months ಪ್ರಿನ್ಸೆಸ್ಸು? ಹಾಂ, ಅವಳು ಚೂಟಿನೇ, ಬಟ್ ದೊಡ್ಡವಳಿಗೆ ಕಂಪೇರ್ ಮಾಡಿದ್ರೆ ಅವಳು ಒಂಚೂರು ಸಮಾಧಾನ. ಅಪ್ಪನ ಮಗಳು ಯಾರು, ಅಮ್ಮನ ಮಗಳು ಯಾರು? ದೊಡ್ಡ ಮಗಳು ಅಪ್ಪನ ಮಗಳು, ಇವಳು ಚಿಕ್ಕವಳು ಅಮ್ಮನ ಮಗಳು. ಅವಳು ಗೊತ್ತಿಲ್ಲ, ಮುಂದೆ ದೊಡ್ಡವಳಾದ್ಮೇಲೆ ಅಪ್ಪನ ಮಗಳಾಗ್ತಾಳೋ ಅಮ್ಮನ ಮಗಳಾಗ್ತಾಳೋ ಗೊತ್ತಿಲ್ಲ.
ಈಗಂತೂ ಅಮ್ಮನ ಮಗಳು, ಸದ್ಯಕ್ಕಂತೂ ಅಮ್ಮನ ಮಗಳು. ಅದನ್ನ ಮರ್ತು ಬಿಡಿ, ಯಾ ಹೆಣ್ಮಕ್ಳು ಅಪ್ಪನ ಮಕ್ಕಳೇ. ಅದು ಮಾತ್ರ ನಿಜ. ಅಡುಗೆ ಮಾಡೋ ಹವ್ಯಾಸ ಮೇಡಮ್ ನಿಮಗೆ? ಇದೆ, ಇಂಟ್ರೆಸ್ಟ್ ಇತ್ತು. ಇಲ್ಲಿ ಗಂಡನ ಮನೆಗೆ ಬಂದಮೇಲೆ ನಮ್ಮ ಅತ್ತೆಗೂ ತುಂಬ ಇಂಟ್ರೆಸ್ಟು, ಹಂಗಾಗಿ ಅವ್ರು ನೋಡಿ ಕಲ್ತದ್ದೆ ಜಾಸ್ತಿ ನಾನು. ಓಕೆ ಓಕೆ. ಇದು ಅವ್ರ ರೆಸಿಪಿನೇ. ಮನೇನಲ್ಲಿ ಅವಾಗ ಅವಾಗ ಮಾಡ್ತಾನೆ ಇರ್ತೀವಿ. ಸ್ನ್ಯಾಕ್ಸ್ ಇವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಇದು. ಆಮೇಲೆ ಆಯಿಲ್ ಗಿಲ್ ಏನು ಯೂಸ್ ಮಾಡಲ್ಲ. ಓಕೆ ಹೌದು. ಹೆಲ್ದಿ ಆಗಿದೆ. ಓಕೆ. ಆಮೇಲೆ ಈಗ ಚಿಲ್ಲಿ ಚಾಪ್ ಮಾಡ್ಕೋಣ. ಓಕೆ. ಅಂದರೆ ಖಾರ ನೋಡಿ ಅವ್ರವ್ರ ಟೇಸ್ಟಿಗೆ ತಕ್ಕಂಗೆ. ನೀವೆಷ್ಟು ಮಾಡ್ತಿದ್ದೀರಿ? ಇವಾಗ ನಾನು 4 ಚಾಪ್ ಮಾಡ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕನ್ನೋರು ಜಾಸ್ತಿ ಹಾಕೋಬೋದು. ಓಕೆ. ಖಾರ ಜಾಸ್ತಿ ಇಷ್ಟ ಇಲ್ಲ ಅನ್ನೋರು ಕಮ್ಮಿ ಹಾಕೋಬೋದು. ಓಕೆ ಓಕೆ. ಡಿಪೆಂಡ್ಸ್ ಆನ್ ಯುವರ್ ಟೇಸ್ಟ್. ಈ ಕಡೆ ನಮ್ಮ ಕಡೆ ಎಲ್ಲ ಸ್ವಲ್ಪ ಖಾರ ಜಾಸ್ತಿನೇ ತಿನ್ನೋದು. ನೀವು ಯಾವ ಊರವರು? ನಂದು ಬಾಗಲಕೋಟೆ. ತವ್ರ ಮನೆ? ತವ್ರ ಮನೆ ಬಾಗಲಕೋಟು. ಅಣ್ಣನ ಮನೆ ಹುಬ್ಳಿ. ಓಕೆ. ಎಜುಕೇಷನ್ ಎಲ್ಲ ನಿಮ್ಮದು? ನಂದು ಬಾಗಲಕೋಟೆನಲ್ಲೇ ಆಗಿದ್ದು ಡಿಗ್ರಿ ತನಕ. ಆಮೇಲೆ ಎಮ್ ಬಿ ಎಗೆ ನಾನು ಬೆಂಗಳೂರಿಗೆ ಹೋದೆ. ಓಕೆ. ಅಲ್ಲಿ ಎಮ್ ಬಿ ಎ 2 ಇಯರ್ಸ್ ಎಲ್ಲ ಆಯಿತು. ಆಮೇಲೆ ಕಂಪ್ಲೀಟ್ ಆದ ತಕ್ಷಣವೇ ಇಮಿಡಿಯೇಟ್ ಮದುವೆನೇ ಆಗೋಯ್ತು. ಎಮ್ ಬಿ ಎ ಮಾಡಿ ಮನೇಲಿದ್ದೀರಾ? ಹೌಸ್ ಹಾಗೆ. ಗುಡ್. ಇವಾಗ ಇದು ನಿಂಬೆಹಣ್ಣು ಚಾಪ್ ಮಾಡ್ಕೋಣ. ಒಂದು ನಿಂಬೆಹಣ್ಣು ಅಂದರೆ ಫುಲ್ ನಿಂಬೆಹಣ್ಣು ಯೂಸ್ ಮಾಡ್ತೀರಾ? ಓಕೆ. ನೋಡಿ ವೀಕ್ಷಕರೇ, 2 ಬೌಲ್ಸ್ ಆಫ್ ಪೆಪ್ಪರ್ ಅವಲಕ್ಕಿ, 2 ಆನಿಯನ್ಸ್, 2 ಟೊಮೆಟೊ ಚಿಲ್ಲಿ, ಡಿಪೆಂಡ್ಸ್ ಆನ್ ಯುವರ್ ಟೇಸ್ಟ್. ಆಮೇಲೆ ಒಂದು ಫುಲ್ ಲಿಂಬೆಹಣ್ಣು, ಮತ್ತೆ ಸ್ವಲ್ಪ ಕರಿಬೇವು. ಕರಿಬೇವು ಚಾಪ್ ಮಾಡ್ತೀರಾ? ಚಾಪ್ ಮಾಡಿ ಹಾಕೋದು. ಓಕೆ. ಹಿಡಿದ್ ಹಾಕಿದ್ರೆ ಬಾಯಿಗೆ ಸಿಕ್ಕುತ್ತದು. ಸ್ವಲ್ಪ ಚಾಪ್ ಮಾಡಿ ಹಾಕಿದ್ರೆ ಮಕ್ಕಳು ಆದ್ರೂ ಸುಮ್ ತಿಂತಾರೆ. ಕರಿಬೇವು ಹೇರ್ಸ್ಗೆ ಎಲ್ಲ ಒಳ್ಳೇದಿದು. ಹೇರ್ಸ್ಗೆ ಸ್ಪೆಷಲ್ ಐಸ್ಗೆ ಒಳ್ಳೆಯದು. ಒಂದು 4-5 ಪೀಸ್ ಬೆಳಗ್ಗೆ ಅದು ಖಾಲಿ ಹೋಟೆಲ್ ತಿಂದ್ರೆ ಕರಿಬೇವು ಭಾಳ ಒಳ್ಳೇದಂತೆ. ಹೌದು. ಯಾವ್ತರ ಇದು? ಅವಲಕ್ಕಿನೂ ಅಷ್ಟೇ, ಇದರಲ್ಲೂ ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ. ಓಕೆ. ಆಮೇಲೆ ಇದಕ್ಕೆ ಆಯಿಲ್ ಯೂಸ್ ಮಾಡ್ತಾ ಇಲ್ಲ ನಾವು. ಹೌದು. ಆಮೇಲೆ ಎಲ್ಲ ಹಸಿದೇ ಯೂಸ್ ಮಾಡ್ತಿರೋದ್ರಿಂದ ಅಂಥದ್ದೇನು ಇದು ಇಲ್ಲ. ಆಮೇಲೆ ವೆಯ್ಟ್ ಲಾಸ್ ಫುಡ್ ಇದು. ಓಕೆ. ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಒಳ್ಳೆ ಫುಡ್. ಓಕೆ. ಡೈಟ್ ಮಾಡೋರಿಗೆ ಅವಲಕ್ಕಿ ತಿನ್ಬೋದು. ಮೇಡಮ್ ರೆಸಿಪಿ ಹೇಳ್ತಾರೆ, ನಾನು ನೆಕ್ಸ್ಟ್ ಡೇಯಿಂದ ಟ್ರೈ ಮಾಡ್ತೀನಿ. ಅಂದರೆ ಹೊಟ್ಟೆ ಫುಲ್ ಆಗುತ್ತೆ. ಓಕೆ. ಬಟ್ ವೆಯ್ಟು ಇದು ಆಗಲ್ಲ, ಡಿಫ್ರೆನ್ಸ್ ಬೀಳಲ್ಲ. ಆಮೇಲೆ ಅದು ಕೊರಿಯಾಂಡರ್ ಲಾಸ್ಟಲ್ಲಿ ಚಾಪ್ ಮಾಡ್ಕೋಣ. ಓಕೆ. ಇವಾಗ ಮಿಕ್ಸ್ ಮಾಡೋದು ಹೇಳ್ತೀನಿ. ಓಕೆ. ಇದು 2 ಬೌಲ್ ಅವಲಕ್ಕಿ ಇದೆ. ಮೇಡಮ್, ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗೋಣ. ಒಂದು ಚಿಕ್ಕ ವಿರಾಮ ವೀಕ್ಷಕರೇ, ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗೋಣ. ತೆರೆಮರೆಯಲ್ಲಿರುವ ಗಾನ ಪ್ರತಿಭೆಗಳಿಗೆ ಅದ್ಭುತ ವೇದಿಕೆ ಒದಗಿಸುವ ನಮ್ಮ ದಿಗ್ಗಜರು ಈಗ ನಿಮ್ಮ ಮನೆ ಮನಗಳಿಗೆ ಲಗ್ಗೆ ಇಡಲು ಸಿದ್ಧವಾಗಿದೆ. ಇನ್ನು ಪ್ರತಿ ಶನಿವಾರ ಮಧ್ಯಾಹ್ನ 1:30ಕ್ಕೆ ನಿಮ್ಮ ನೆಚ್ಚಿನ 9 ಲೈವ್ ವಾಹಿನಿಯಲ್ಲಿ ಪ್ರಸಾರಗೊಳ್ಳಲಿದೆ. ಮತ್ತೆ ಮರುಪ್ರಸಾರ ಭಾನುವಾರ 1:30ಕ್ಕೆ. ನಿಮಗೂ ಗಾಯನದಲ್ಲಿ ಆಸಕ್ತಿ ಇದ್ದು ಉತ್ತಮ ವೇದಿಕೆ ಲಭಿಸುತ್ತಿಲ್ಲವೆಂದರೆ ಚಿಂತೆ ಯಾಕೆ? ಕೂಡಲೇ ನಮ್ಮ ದೂರವಾಣಿ ಸಂಖ್ಯೆ 7349416023ಗೆ ಸಂಪರ್ಕಿಸಿ ಕಾರ್ಯಕ್ರಮದಲ್ಲಿ ನೀವೂ ಪಾಲ್ಗೊಳ್ಳಿ. 9 ಲೈವ್ ವಾಹಿನಿಯ ಜನಪ್ರಿಯ ಕಾರ್ಯಕ್ರಮ ಶುಚಿ ರುಚಿ. ಪ್ರತಿ ಶುಕ್ರವಾರ ಮಧ್ಯಾಹ್ನ 1:30ಕ್ಕೆ ಪ್ರಸಾರ, ಮತ್ತೆ ಭಾನುವಾರ ಸಂಜೆ 6 ಮರು ಪ್ರಸಾರ. ಅಡುಗೆ ಮಾಡೋ ಹವ್ಯಾಸ ನಿಮ್ಮದಾಗಿದ್ದರೆ ಈಗಲೇ ಕರೆ ಮಾಡಿ ಹೆಸರು ನೋಂದಾಯಿಸಿಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 7411784976. ನೀವು ವೀಕ್ಷಿಸಲೇಬೇಕಾದ ಎಕ್ಸ್ಕ್ಲೂಸಿವ್ ಸುದ್ದಿಗಳು, ಪ್ರಮುಖ ಮಾಹಿತಿಗಳು, ಸಖತ್ ಮನರಂಜನೆ ಹಾಗೂ ಜನಪ್ರಿಯ ಕಾರ್ಯಕ್ರಮಗಳು ನಮ್ಮ ವಾಹಿನಿಯಲ್ಲಿ. ದಿನನಿತ್ಯದ ಸಮಗ್ರ ಸುದ್ದಿಗಳಿಗಾಗಿ ವೀಕ್ಷಿಸಿ ಉತ್ತರ ಕರ್ನಾಟಕದ ನಿಮ್ಮ ಹೆಮ್ಮೆಯ ಸುದ್ದಿ ವಾಹಿನಿ 9 ಲೈವ್. ಇದು ಸತ್ಯದ ಪ್ರತಿರೂಪ. 9 ಲೈವ್ ವಾಹಿನಿ ಇದೀಗ ಹ್ಯಾಥ್ವೇ ಕೇಬಲ್ ನೆಟ್ವರ್ಕ್ನಲ್ಲಿ ಚಾನೆಲ್ ನಂಬರ್ 132 ಹಾಗೂ ಡೆನ್ ಕೇಬಲ್ ನೆಟ್ವರ್ಕ್ನಲ್ಲಿ ಚಾನೆಲ್ ನಂಬರ್ 746 ವೀಕ್ಷಿಸಬಹುದು.
ನೈನ್ ಲೈವ್ ಚಾನೆಲ್ ಇದೀಗ ಸೋಷಿಯಲ್ ಮೀಡಿಯಾಗಳಾದ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗೋಣ. ಬನ್ನಿ, ಅವರೆಲ್ಲ ಶಾಪಿಂಗ್ ಮಾಡಾಯಿತು, ಈಗ ಅದನ್ನು ಹೇಗೆ ಪ್ರಿಪೇರ್ ಮಾಡ್ತಾರಂತ ನೋಡೋಣ. ಮೇಡಮ್, ಈಗ ಹೆಂಗೆ ಪ್ರಿಪೇರ್ ಮಾಡೋದು? ಫಸ್ಟ್ ಅವಲಕ್ಕಿ ತಗೋಬೇಕು. ಓಕೆ, ಇದು ಎರಡು ಬೌಲ್ ಅವಲಕ್ಕಿ ಇದೆ. ಇವಾಗ ಇದಕ್ಕೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು, ಇದನ್ನೇನು ಫ್ರೈ ಮಾಡ್ಕೊಂಡು ಬಂದಿದ್ದೀರಾ? ಇಲ್ಲ, ನಾರ್ಮಲ್ ಅವಲಕ್ಕಿನೇ. ಡೈರೆಕ್ಟ್ ಮಾರ್ಕೆಟಿಂದ ತಂದು ಯೂಸ್ ಮಾಡ್ಬೋದು ಅಂತೀರಾ? ಕ್ಲೀನ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಓಕೆ, ಫ್ರೈಗೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲ, ಓಕೆ ಓಕೆ. ಹಾಂ, ಇವಾಗ ಇದು ಚಾಪ್ ಮಾಡ್ಕೊಂಡಿರೋದು ಚಿಲ್ಲಿ ಮತ್ತು ಇದು ಕರಿಬೇವಿನ ಸೊಪ್ಪು, ಆಮೇಲೆ ಆನಿಯನ್. ಆನಿಯನ್ ತುಂಬ ಹೆಲ್ದಿ ಆ್ಯಕ್ಚುಲಿ. ಹಾಂ, ತುಂಬ ರಕ್ತ ಶುದ್ಧಿ ಮಾಡುತ್ತೆ ಇದು. ಹಸಿ ಈರುಳ್ಳಿ, ಹೌದು. ಹಾಂ, ಟೊಮೆಟೊ ಬಗ್ಗೆ ಹೇಳೋದ ಬೇಡ, ಅದು ಇಟ್ ಇಸ್ ಆಲ್ಸೋ ವೆರಿ ಹೆಲ್ದಿ. ಹೌದು, ಇದನ್ನ ಒಂದ್ಸಲ ಮಿಕ್ಸ್ ಮಾಡ್ಕೋಣ. ಓಕೆ, ಅವರೆಲ್ಲ ಏನ್ ಚಾಪ್ ಮಾಡಿದ್ರಲ್ಲ ಅದನ್ನ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡ್ಕೋಣ. ಅಂದ್ರೆ ಟೊಮೆಟೊ ಜೊತೆ ಅವಲಕ್ಕಿ ಸೇರಿ ಸ್ವಲ್ಪ ಮೆತ್ತಗಾಗುತ್ತೆ. ಓಕೆ ಓಕೆ. ಹಾಂ, ಅಂದ್ರೆ ಅದು ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡ್ಕೋಬೇಕಾ ಮೆತ್ತಗೆ ಆಗೋ ತನಕ? ಇಲ್ಲ, ಅದೇ ಸ್ವಲ್ಪ ಎಲ್ಲ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡ್ಕೊಂಡು. ಓಕೆ, ಆಮೇಲೆ ಬಾಕಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೋಬೋದು. ಓಕೆ ಓಕೆ. ಬೇಬಿ ನಂತರ ಲೈಫ್ ಹೇಗೆ? ಸಿಕ್ಸ್ ಸ್ಟ್ಯಾಂಡರ್ಡು, ಸಿಕ್ಸ್ ಮಂತ್ ಅಂದರೆ ಭಾಳ ಗ್ಯಾಪ್ ಆಯಿತು. ಹೇಗೆ ಲೈಫು? ಚೆನ್ನಾಗಿ ನಡೀತಾ ಇದೆ, ಜಾಯಿಂಟ್ ಫ್ಯಾಮಿಲಿ ಅಲ್ವಾ. ಓಕೆ, ಹಂಗಾಗಿ ಏನು ಪ್ರಾಬ್ಲಮ್ ಅನಿಸ್ತಾ ಇಲ್ಲ. ನಾವೇ ಅಷ್ಟೇ ಆಗಿದ್ರೆ ಪ್ರಾಬ್ಲಮ್ ಅನಿಸ್ತಿತ್ತೇನೋ. ಹೌದು, ನಿಜ. ಆ್ಯಕ್ಚುಲಿ ಅತ್ತೆ ಮಾವ ಇದ್ರೆ ಮಕ್ಕಳಿಗೆ ನೋಡ್ಕೋತಾರೆ, ಮೊಮ್ಮಕ್ಕಳಿಗೆ ಆ್ಯಕ್ಚುಲಿ ಗ್ಯಾರಂಟ್ ಪೇರೆಂಟ್ಸ್ ಭಾಳ ಇಂಪಾರ್ಟೆಂಟ್. ಹೌದು, ಹಂಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಅದೇ, ಹಾಂ, ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ಏನ ಪ್ರಾಬ್ಲಮ್ ಅನಿಸ್ತಿಲ್ಲ. ಮ್ಯಾನೇಜ್ ಆಗ್ತಾ ಇದೆ. ಅದೇ ಇಂಪಾರ್ಟೆಂಟ್. ಹಾಂ, ಅವ್ರ ಮನೇಲಿ ಎಷ್ಟು ಜನ ನೀವು? ನಾನು, ನಮ್ಮ ಅಕ್ಕ, ನಮ್ಮ ಅಣ್ಣ, ಓಕೆ, ನಾವು ಮೂರು ಜನ, ಮತ್ತು ನನ್ನ ಫಾದರ್ ಮದರ್. ಓಕೆ. ಹ್ಞೂ, ಇವಾಗ ಇದಕ್ಕೆ ಸಾಲ್ಟ್ ಹಾಕ್ಕೊಳ್ಳೋಣ. ಪಿಂಕ್ ಸಾಲ್ಟ್? ಹೌದು, ಪಿಂಕ್ ಸಾಲ್ಟ್ ಇಸ್ ವೆರಿ ಹೆಲ್ದಿ. ಹಾಂ, ವೈಟ್ ಸಾಲ್ಟ್ಗಿಂತ ಪಿಂಕ್ ಸಾಲ್ಟ್ ಯೂಸ್ ಮಾಡೋದು ತುಂಬ ಒಳ್ಳೆಯದು, ಹೆಲ್ತ್ ವೈಸು ತುಂಬ ಒಳ್ಳೆಯದು. ಇದಕ್ಕೆ ರುಚಿಗೆ ತಕ್ಕ ಸಾಲ್ಟ್, ನಾವು ವೈಟ್ ಸಾಲ್ಟ್ ಯೂಸ್ ಮಾಡ್ತೇವಲ್ಲ ಅದೇ ಪ್ರಮಾಣ ಯೂಸ್ ಮಾಡ್ಬೋದಾ? ಇಟ್ ಇಸ್, ಇಲ್ಲ, ಅದಕ್ಕಿಂತ ಚೂರು ಕಮ್ಮಿ ಯೂಸ್ ಮಾಡಬೇಕು. ಓಕೆ ಓಕೆ. ಅಂದ್ರೆ ನಾರ್ಮಲ್ ಅದು ಎಷ್ಟು ಯೂಸ್ ಮಾಡ್ತೀವಲ್ಲ ಅದಕ್ಕೆ ಅದ್ರದ್ದು ಹಾಫ್ ಪೋರ್ಷನ್ ಯೂಸ್ ಮಾಡ್ಬೋದು. ಓಕೆ, ಹಾಫ್ ಪೋರ್ಷನ್. ಹಾಂ, ಆ ಟೇಸ್ಟ್ ಕೊಡುತ್ತದು? ಕೊಡುತ್ತೆ ಕೊಡುತ್ತೆ. ಓಕೆ, ಉಪ್ಪು ನಿಮ್ಮ ಟೇಸ್ಟಿಗೆ ತಕ್ಕಷ್ಟು ನೋಡಿಕೊಂಡು ಹಾಕಬೇಕು. ಈಗ ನೀವು ಪಿಂಕ್ ಸಾಲ್ಟ್ ಅಂದರೆ ಇವೆಲ್ಲರೂ ಯೂಸ್ ಮಾಡ್ತಿರಂಗಿಲ್ಲ. ಹಾಂ, ಇವಾಗೆಲ್ಲ ಪಿಂಕ್ ಸಾಲ್ಟ್ ಯೂಸ್ ಮಾಡೋದೇ ಒಳ್ಳೇದು, ವೈಟ್ ಸಾಲ್ಟಿಗೆ ಕಂಪೇರ್ ಮಾಡಿದ್ರೆ. ಹೌದು, ಬಿ ಪಿ ಗಿಪಿಗೆಲ್ಲ ಅದೇ ಜಾಸ್ತಿ ಅಲ್ಲ, ಹಾಗಾಗಿ ಪಿಂಕ್ ಸಾಲ್ಟು ವೈಟ್ ಸಾಲ್ಟಿಗೆ ಕಂಪೇರ್ ಮಾಡಿದ್ರೆ ಹೆಲ್ತ್ ವೈಸು ತುಂಬ ಒಳ್ಳೆ ಕಂಟ್ರೋಲ್ ಆಗುತ್ತೆ. ಆಗುತ್ತೆ. ಓಕೆ ಓಕೆ, ಇಟ್ಸ್ ಗುಡ್ ಫಾರ್ ಹೈ ಬಿ ಪಿ ಪಿಂಕ್ ಸಾಲ್ಟ್. ಮತ್ತು ಸ್ವಲ್ಪ ಶುಗರ್, ಅದೆಷ್ಟು ಟೊಮೆಟೊ ಮತ್ತು ನಿಂಬೆಹಣ್ಣು ಹಾಕಿರ್ತೀವಲ್ಲ ಹುಳಿ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಶುಗರ್ನ ಹಾಕ್ತಾ ಇದ್ದೀವಿ. ಮಿನಿಮಮ್ ಸ್ವಲ್ಪ ಹಾಫ್ ಸ್ಪೂನ್ ಅಷ್ಟು. ಹಾಫ್ ಸ್ಪೂನ್ ಆಫ್ ಶುಗರ್, ಯಾಕಂದ್ರೆ ಟೊಮೆಟೊ ಮತ್ತು ನಿಂಬೆಹಣ್ಣು ಹುಳಿ ಇರುತ್ತಲ್ಲ, ಅದು ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಸ್ವಲ್ಪ ಶುಗರ್. ಓಕೆ, ಇದನ್ನು ಮಿಕ್ಸ್ ಮಾಡ್ಕೋಣ. ಇವಾಗ ಕೊರಿಯಾಂಡರ್ ಮತ್ತು ಲೆಮನ್ನು ಹಾಕಿ ಅದು ಬಾಕಿ ಎಲ್ಲ ಹಾಕ್ಬೋದು. ಓಕೆ, ಕೊರಿಯಾಂಡರ್ ನಮ್ಗೆ ಎಷ್ಟು ಬೇಕಷ್ಟೇ ತೊಗೋಬೇಕು? ತೊಗೋಬೋದು, ಅದಕ್ಕೇನಿದೆ ಲಿಮಿಟೇಷನ್ಸ್ ಇಲ್ಲ, ಎಷ್ಟು ಬೇಕಾದಷ್ಟು ಹಾಕೋಬೋದು. ನೀವೆಷ್ಟು ತೊಗೊಂಡಿದ್ರೆ ಮೇಡಮ್? ನಾನು ಇವಾಗ ಒಂದು ಚೂರು ತೊಗೊಂಡಿದ್ದೀನಿ. ಓಕೆ, ಕೊರಿಯಾಂಡರ್ ಎಷ್ಟು ಬೇಕಷ್ಟು ಹಾಕೋಬೋದು. ಅದು ಡಿಪೆಂಡ್ಸ್, ಡಿಪೆಂಡ್ಸ್. ಹಾಂ, ಅದು ಆ್ಯಕ್ಚುಲಿ ಒಳ್ಳೇದು ಭಾಳ ಅಂತ. ಕೊರಿಯಾಂಡರ್, ಕೊರಿಯಾಂಡರ್ ಒಳ್ಳೇದೇ, ಅದನ್ನು ಸೂಪ್ ಮಾಡಿ ಕುಡಿತಾರೆ. ಅದೇ ಒಳ್ಳೆಯದು, ಸೂಪ್ ಮಾಡಿ ಕುಡಿತಾರೆ. ಇದಕ್ಕೆ ಹಾಕಿದ್ದೀನಿ. ಓಕೆ, ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ಓಕೆ, ಸಿಸ್ಟರ್ ಬ್ರದರ್ ಮ್ಯಾರೇಜ್ ಆಗಿದೆ? ಆಗಿದೆ, ಅವ್ರಿಗೂ ಸಿಸ್ಟರ್ಗೂ ಆಗಿದೆ, ಬ್ರದರ್ಗೂ ಆಗಿದೆ. ಇದು ತೆಂಗಿನ ತುರಿ. ತುರಿ? ಹಾಂ, ತೆಂಗಿನ ತುರಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ತುಂಬ ಟೇಸ್ಟ್ ಕೊಡುತ್ತೆ. ಇದಕ್ಕೆ ಎಷ್ಟು ಸ್ಪೂನು? ಇದು ಟೇಸ್ಟ್ ತಕ್ಕಂಗೆ ಹಾಕೋಬೋದು, ಒಬ್ರಿಗೆ ಜಾಸ್ತಿ ಇಷ್ಟ ಆಗುತ್ತೆ, ಒಬ್ರಿಗೆ ಕಮ್ಮಿ ಇಷ್ಟ ಆಗುತ್ತೆ. ಎಷ್ಟು ಹಾಕ್ತೀನಿ? ನಾನೊಂದು ಫೋರ್ ಸ್ಪೂನ್ ಹಾಕ್ತಾ ಇದ್ದೀನಿ. ಓಕೆ, ಫೋರ್ ಸ್ಪೂನ್ ತೆಂಗಿನ. ಹಾಂ,
ಇದು ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಬರುತ್ತೆ. ಓಕೆ, ಮಿಕ್ಸ್ ಆಯ್ತಾ? ಹಾಂ. ಈಗ ಮೇಡಮ್ ಏನು ಆ್ಯಡ್ ಮಾಡ್ತೀರಾ? ಈಗ ಇದಕ್ಕೆ ಕರ್ತಿರೋ ಶೇಂಗಾ, ಅದನ್ನೆಷ್ಟು ತೊಗೊಂಡಿರ? ಇದು ಒಂದು 2 ಸ್ಪೂನ್ ಹಾಕೋಣ. ಓಕೆ, ಕರ್ದ್ಕೊಂಡು ಬಂದಿದ್ದಾರೆ ಅವ್ರೆ, ಆಯಿಲ್ ಫ್ರೈ ಮಾಡ್ಕೊಂಡಿದ್ ಶೇಂಗಾ. ಇದು ಟೇಸ್ಟ್ ಕೊಡುತ್ತೆ, ಇದಕ್ಕೆ ಟೇಸ್ಟು ಆ್ಯಂಡ್ ಇಟ್ಸ್ ವೆರಿ ಹೆಲ್ದಿ. ಹಾಂ, ಐರನ್ ಕಂಟೆಂಟು 2 ಸ್ಪೂನ್ ಹಾಕ್ತಾ ಇದ್ದೀನಿ ಇದಕ್ಕೆ. ಓಕೆ, ಲಾಸ್ಟಲ್ಲಿ ಲೆಮನ್ ಆ್ಯಡ್ ಮಾಡ್ಕೋಣ. ಓಕೆ, ಕಂಪ್ಲೀಟ್ ಒಂದು ಲೆಮನ್ ಆ್ಯಡ್ ಮಾಡಬೇಕಲ್ಲ? ಹಾಂ. ಇದನ್ನ ಮತ್ತೆ ಮಿಕ್ಸ್ ಮಾಡ್ಕೋಣ. ಓಕೆ, ಲೆಮನ್ ಆ್ಯಡ್ ಮಾಡಿ ಮತ್ತೊಂದ್ಸಲ ಮಿಕ್ಸ್ ಮಾಡ್ಕೊತಿದ್ದಾರೆ ಪರ್ಫೆಕ್ಟಾಗಿ ಅವರು, ಯಾಕಂದರೆ ಲೆಮನ್ ಅದಕ್ಕೆ ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು. ಕರೆಕ್ಟ್. ಈಗ ಮೇಡಮ್ ಲೆಮನ್ ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ರೆ, ಮಿಕ್ಸ್ ಮಾಡಿದ್ದೀನಿ ಇವಾಗ, ಇವಾಗ ಪ್ಲೇಟಿಗೆ ಸರ್ವ್ ಮಾಡೋಣ. ಓಕೆ, ದಿಢೀರಂತ ರೆಡಿ ಆಗುತ್ತೆ, ತುಂಬ ಟೈಮು ತೊಗೊಳಲ್ಲ, ತುಂಬಾ ಹೆಲ್ದಿ ಕೂಡ. ಅಂದ್ರೆ ಡೈಟ್ ಫುಡ್ ಅಂದ್ರಲ್ಲ, ಡೈಟ್ ಮಾಡೋರಿಗೆ ಬಹಳ, ಈವ್ನಿಂಗ್ ಸ್ನಾಕ್ಸ್ ಗೆ ತುಂಬಾ ಚೆನ್ನಾಗಿರುತ್ತೆ. ಈಗ ನಾ ಮಾಡ್ಕೊಂಡು ತಿಂತೀನಿ. ಇವಾಗ ಲಾಸ್ಟಿಗೆ ಸೇವಿಂದ ಗಾರ್ನಿಶ್. ಎಸ್, ಬೇಕಂದ್ರೆ ಹಾಕೊಂಬೋದು. ಏ, ನಮ್ಮ ಕಡೆ ಉಪ್ಪಿಟ್ಟು ಮಾಡಲಿ, ಅವಲಕ್ಕಿ ಮಾಡಲಿ, ಯಾವ ಏನು ಐಟಮ್ ಇದ್ರೂ ಅಷ್ಟೇ ಹೋಗ್ಬೇಕು ಅಲ್ಲ. ಹೆಲ್ತ್ ಕಾನ್ಷಿಯಸ್ ಇದ್ದವರು ಇದು ಫ್ರೈಡ್ ಐಟಮ್ ಅಂದರೆ ಅವಾಯ್ಡ್ ಮಾಡ್ಕೊಬೋದು. ಇಲ್ಲ ಬೇಕು ಅಂದರೆ ಫುಡ್ ಅಂತೀರಾ, ಮತ್ತೆ ಸೇವ್ ಕೊಡ್ತಿದ್ರೆ ಅಲ್ಲ, ಬೇಕು ಅಂದರೆ ಹಾಕೋಬೋದು. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ, ಮಕ್ಕಳ ಸಲುವಾಗಿ ಈವ್ನಿಂಗ್ ಟೈಮ್ ಮಾಡಬೇಕಾದ್ರೆ ಸ್ವಲ್ಪ ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ. ಬೇಕು ಅಂದರೆ ಹಾಕೋಬೋದು. ಪ್ಲೇಟಿಂಗ್ ಆಗಿದೆ ಇವಾಗ. ಉತ್ತರ ಕರ್ನಾಟಕದ ಸ್ಪೆಷಲ್ ಕಚ್ಚಾ ಅವಲಕ್ಕಿ ರೆಡಿಯಾಗಿದೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಟೇಸ್ಟ್ ಮಾಡ್ತಿದ್ದೀನಿ. ಅಲ್ಟಿಮೇಟ್ ರಿಯಲಿ ಚೆನ್ನಾಗಾಗಿದೆ, ಸೂಪರ್ಬ್. ಹುಳಿನೂ ಅನ್ನಿಸ್ತಿದೆ. ನಿಂಬೆಹಣ್ಣು ಥರ ಅನ್ನಿಸ್ತಿತ್ತು ನಮಗೆ. ಉಪ್ಪು ಪರ್ಫೆಕ್ಟ್, ಉಪ್ಪು ಖಾರ ಇಟ್ ಇಸ್ ಪರ್ಫೆಕ್ಟ್, ಗುಡ್. ಯುನಿಕ್ ಸ್ನ್ಯಾಕ್ಸಿಗೆ ಮಾಡ್ಕೊಂಡು ತಿನ್ಬೋದು, ಇಟ್ ಈಸ್ ರಿಯಲಿ ಟೇಸ್ಟಿ. ಭಾಳ ಒಳ್ಳೆ ಐಟಮ್ ಹೇಳ್ಕೊಟ್ರೆ ನಮ್ಮ ವೀಕ್ಷಕರಿಗೆ. ಇವನ್ ಐ ವಿಲ್ ಟ್ರೈ ಇಟ್ ಆಸ್ ಈವ್ನಿಂಗ್ ಸ್ನ್ಯಾಕ್ಸ್ ವಿತ್ ಮೈ ಫ್ಯಾಮಿಲಿ. ಮೇಡಮ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳಲು ಬಯಸಿದ್ರೆ ಹೇಳ್ಬೋದು. ನನಗೆ ಈ ಅವಕಾಶ ಮಾಡಿಕೊಟ್ಟಂಥ 9 ಲೈವ್ ಟಿ ವಿ ಅವರಿಗೆ ಮತ್ತು ಸಂಜನಾ ಮಂಗಳವೇಡೆ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಮೇಡಮ್. ಟಿಪ್ಸು ನಮ್ಗೆ ಏನಾದರೂ ನಮ್ಮ ವೀಕ್ಷಕರಿಗೆ ಯಾವುದರ ಮಾಹಿತಿ ಅಂದರೆ, ಇವಾಗ ನೈಟು ಮಲ್ಕೋಬೇಕಾದ್ರೆ ಮಾಯಿಶ್ಚರೈಸ್ ಕ್ರೀಮ್ ಎಲ್ಲ ಯೂಸ್ ಮಾಡ್ತೀವಿ. ಅದ್ರ ಬದಲಾಗಿ ನಾವು ನ್ಯಾಚುರಲ್ ಆಗಿ ಕೊಬ್ಬರಿ ಎಣ್ಣೆನ ಮುಖಕ್ಕೆ ಹಚ್ಕೊಂಡ್ರೆ ಅದು ಮಾಯಿಶ್ಚರೈಸ್ ಆಗಿ ಕೆಲಸ ಮಾಡುತ್ತೆ, ಗ್ಲೋನು ಕೊಡುತ್ತೆ.
108 ಕ್ರೀಮ್ಗಳನ್ನ ಯೂಸ್ ಮಾಡೋಕ್ಕಿಂತ ನ್ಯಾಚುರಲ್ ಆಗಿ ಕೊಬ್ಬರಿ ಎಣ್ಣೆನ ನಾವು ನೈಟು ಮುಖಕ್ಕೆ ಹಚ್ಕೊಂಡು ಮಲ್ಕೊಳ್ಳೋದ್ರಿಂದ ಅದರಿಂದ ಗ್ಲೋನು ಬರುತ್ತೆ, ಮಾಯಿಶ್ಚರೈಸ್ ಆಗಿ ಕೆಲಸ ಮಾಡುತ್ತೆ ಅದು. ಆಯಿತು ಮೇಡಮ್, ಧನ್ಯವಾದ. ಧನ್ಯವಾದ ವೀಕ್ಷಕರೇ, ಇದಾಯಿತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ವಿಶೇಷ ಅತಿಥಿಯೊಂದಿಗೆ ಭೇಟಿಯಾಗೋಣ. ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಇಚ್ಛುಕರಾಗಿದ್ದರೆ, ನಿಮಗೂ ಕೂಡ ಅಡುಗೆ ಮಾಡುವ ಹವ್ಯಾಸ ಇದ್ದರೆ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರುತ್ತಿರುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಮತ್ತು ನಿಮ್ಮ ಹೆಸರನ್ನು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಮತ್ತೆ ವೀಕ್ಷಕರೇ ಭೇಟಿಯಾಗೋಣ. ವೀಕ್ಷಿಸುತ್ತೀರಿ 9 ಲೈವ್, ಇದು ಸತ್ಯದ ಪ್ರತಿರೂಪ. ಧನ್ಯವಾದ.